ನಮಸ್ಕಾರ ಫ್ರೆಂಡ್ಸ್, ಸ್ಪೋಕನ್ ವಿ ಶಿವಪ್ರಸಾದ್ ಸ್ಪೋಕನ್ ಇಂಗ್ಲಿಷ್ ಥ್ರೂ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಫಾರ್ಮುಲಾಸ್ ಉಪಯೋಗಿಸಿ ನಾವು ನಿಶ್ಚಿತ ಪ್ರಶ್ನಾರ್ಥಕ ವಾಕ್ಯವನ್ನು ನಾವು ಕಲಿತ್ವಿ. ಈಗ ಅದೇ ಥರ ಫಾರ್ಮುಲಾ ಇಲ್ಲದೆ ಒಂದು 20 ಸೆಂಟೆನ್ಸಸ್ ಇದಕ್ಕೆ ಮುಂಚೆ ನಾವು ಬರೆದ್ವಲ್ಲ, ಅದೇ ಥರ ಅದನ್ನು ನಾವು ಈಗ ಪಾಸಿಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿ ಹೇಗೆ ಅದನ್ನು ಬರೆಯೋದನ್ನು ನಾವು ತಿಳ್ಕೊಳ್ಳೋಣ, ಮತ್ತು ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಓಕೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ಮೇಲೆ ನೀವು ಜೋರಾಗಿ ಅದನ್ನು ಓದೋಕ್ಕೆ ಪ್ರಯತ್ನ ಪಡಲಿ. ಥ್ಯಾಂಕ್ ಯು. ಪ್ರಾಕ್ಟಿಸಿಂಗ್ ಪಾಸಿಟಿವ್ ಇಂಟರೋಗೇಟಿವ್ sentences. Number one, did you go to the church? Question mark. Second one, ಇದನ್ನು ನಾವು ಬೇರೆ ಥರ ಚೇಂಜ್ ಮಾಡ್ಕೊಳ್ಳೋಣ. ಡಿಡ್ ಶೀ ಗೆಟ್ ಯು ಎ ಶರ್ಟ್? ನೆಕ್ಸ್ಟ್ ಒನ್, ಡಿಡ್ ಯು ಡ್ರೈವ್ ಯೋರ್ ನ್ಯೂ ಕಾರ್? ಕ್ವೆಶ್ಚನ್ ಮಾರ್ಕ್. Third one, did you complete the project? Question mark. Fourth one, did you read the novel? Question mark. Fifth one, did he go to London? Question mark. Sixth one, did they shake the tables? Question mark. Seventh one, did you cook rice and vegetables? Question mark. Eighth one, did the students come on time? Question mark. Ninth one, did they inform you? Question mark. Tenth one, did she ask you something? Question mark. Eleventh one, did you give advice? Question mark. Twelfth one, did they bring good news? Question mark. Thirteenth one, did they write letters? Question mark. Fourteenth one, did he take your book? Question mark. Fourteenth one, did you call me last night? Sixteenth one,
did you disperse the salary? Subject one, did she tear the documents? Question mark. 18th one, did the trainer teach them? Question mark. 19th one, did you invite them? Question mark. 20th one, did it rain here, there? Question mark. Okay friends, ನಾವು ಒಂದು 20 ನಿಶ್ಚಿತ ಪ್ರಶ್ನಾರ್ಥಕ ವಾಕ್ಯವನ್ನು ನಾವು ಬರ್ಕೊಂಡಿದ್ವಿ. ಫಸ್ಟ್ ನಾನು ಇದರ ಮೀನಿಂಗ್ಸ್ ಹೇಳ್ಕೊಡ್ತೀನಿ. ಡಿಡ್ ಶೀ ಗೆಟ್ ಯು ಅ ಶರ್ಟ್? ಅವಳು ನಿನಗಾಗಿ ಒಂದು ಶರ್ಟ್ ತೊಗೊಂಡು ಬಂದ್ಲ. ಡಿಡ್ ಯು ಡ್ರೈವ್ ಯುವರ್ ನ್ಯೂ ಕಾರ್? ನೀನು ನಿನ್ನ ಹೊಸ ಕಾರನ್ನು ಓಡಿಸ್ದ. ಡಿಡ್ ಯು ಕಂಪ್ಲೀಟ್ ದ ಪ್ರಾಜೆಕ್ಟ್? ನೀವು ಪ್ರಾಜೆಕ್ಟನ್ನು ಮುಗಿಸಿದ್ರ. ಡಿಡ್ ಯು ರೀಡ್ ದ ನಾವೆಲ್? ನೀನು ಕಾದಂಬರಿಯನ್ನು ಓದ್ದ. ಡಿಡ್ ಹೀ ಗೋ ಟು ಲಂಡನ್? ಅವನು ಲಂಡನ್ಗೆ ಹೋದ್ನ. ಡಿಡ್ ದೇ ಶೇಕ್ ದ ಟೇಬಲ್ಸ್? ಅವರು ಮೇಜುಗಳನ್ನು ಅಲಾಡಿಸಿದ್ರ. ಡಿಡ್ ಯು ಕುಕ್ ರೈಸ್ ಅಂಡ್ ವೆಜಿಟೇಬಲ್ಸ್? ನೀನು ಅಕ್ಕಿ ಮತ್ತು ತರಕಾರಿಯನ್ನು ಬೇಯಿಸ್ದ. ಡಿಡ್ ದ ಸ್ಟೂಡೆಂಟ್ಸ್ ಕಮ್ ಆನ್ ಟೈಮ್? ವಿದ್ಯಾರ್ಥಿಯರು ಸರಿಯಾದ ಸಮಯಕ್ಕೆ ಬಂದ್ರ. ಡಿಡ್ ದೇ ಇನ್ಫಾರ್ಮ್ ಯು? ಅವರು ನಿನಗೆ ತಿಳಿಸಿದ್ರ. ಡಿಡ್ ಶೀ ಆಸ್ಕ್ ಯು ಸಮಥಿಂಗ್? ಅವಳು ನಿನ್ನನ್ನು ಏನಾದರೂ ಕೇಳಿದ್ಲ. ಡಿಡ್ ಯು ಗಿವ್ ಅಡ್ವೈಸ್? ನೀನು ಅವರಿಗೆ ಏನಾದರೂ ಸಲಹೆ ಕೊಟ್ಟ. ಡಿಡ್ ದೇ ಬ್ರಿಂಗ್ ಗುಡ್ ನ್ಯೂಸ್? ಅವರು ಏನಾದರೂ ಒಳ್ಳೆ ಸುದ್ದಿ ತೊಗೊಂಡ್ಬಂದ್ರ. ಡಿಡ್ ದೇ ರೈಟ್ ಲೆಟರ್ಸ್? ಅವರು ಪತ್ರಗಳನ್ನು ಏನಾದರೂ ಬರೆದ್ರ. ಡಿಡ್ ಹೀ ಟೇಕ್ ಯುವರ್ ಬುಕ್? ಅವನು ನಿನ್ನ ಪುಸ್ತಕವನ್ನು ತೊಗೊಂಡ. ಡಿಡ್ ಯು ಕಾಲ್ ಮೀ ಲಾಸ್ಟ್ ನೈಟ್? ನೀನು ಹೋದ ರಾತ್ರಿ ನನ್ನನ್ನು ಕರೆದ. ಡಿಡ್ ಯು ಡಿಸ್ಪರ್ಸ್ ದ ಸ್ಯಾಲರಿ? ನೀವು ಸಂಬಳವನ್ನು ಹಂಚಿದ್ರ. ಡಿಡ್ ಶೀ ಟೇರ್ ದ ಡಾಕ್ಯುಮೆಂಟ್ಸ್? ಅವಳು ಪತ್ರಗಳನ್ನು ಹರಿದಾಕದ್ಲ. ಡಿಡ್ ದ ಟ್ರೇನರ್ ಟೀಚ್ ದೆಮ್? ಬೋಧಕರು ಅವರಿಗೆ ಬೋಧನೆ ಮಾಡಿದ್ರ. ಡಿಡ್ ಯು ಇನ್ವೈಟ್ ದೆಮ್? ನೀವು ಅವರನ್ನು ಆಹ್ವಾನಿಸ್ದ. ಡಿಡ್ ಇಟ್ ರೇನ್ ದೇರ್? ಅಲ್ಲಿ ಮಳೆ ಬಿತ್ತ. ಈಗ ಫ್ರೆಂಡ್ಸ್, ಇಲ್ಲಿ ಯು ಇರೋ ಕಡೆ ಈಗ ಆ ಸಂದರ್ಭಕ್ಕೆ ತಕ್ಕಂಗೆ ನೀವು ಕೇಳ್ಬೋದು. ಒಬ್ಬರೇ ಇದ್ರೆ ಯು ಅಂತ ಅಲ್ಬೋದು. ಈಗ ಡಿಡ್ ಯು ಡ್ರೈವ್ ಯುವರ್ ನ್ಯೂ ಕಾರ್? ನೀನು ನಿನ್ನ ಹೊಸ ಕಾರನ್ನು ನಡೆಸ್ದ, ಓದಿಸ್ದ. ಮತ್ತೆ ಈಗ ಒಂದು 10 ಜನ ಇದ್ದಾರೆ, ಅವ್ರಿಗೂ ನೀವು ಇದೇ ಥರ ನೀವು ಕೇಳಬಹುದು. ಡಿಡ್ ಯು ಡ್ರೈವ್ ಯುವರ್ ನ್ಯೂ ಕಾರ್ಸ್? ಬಹುವಚನಕ್ಕೆ ಬರಬೇಕಾದ್ರೆ ಇಲ್ಲಿ ಆ ಎಸ್ ಬರುತ್ತೆ. ಒಂದು 10 ಜನ ಅವ್ರವ್ರ ಕಾರ್ಗಳನ್ನು ಓಡಿಸಿದ್ರ ಅಂತ ಕೇಳೋದಕ್ಕೆ ಇಲ್ಲಿ ನಮ್ಗೆ ಹೇಗೆ ಗೊತ್ತಾಗುತ್ತೆ ಏಕವಚನ ಬಹುವಚನ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಓಕೆ, ಅದನ್ನು ನೀವು ಒಂದು ಸ್ವಲ್ಪ. ಓಕೆ ನೆಕ್ಸ್ಟ್, ಇಲ್ಲಿ ಡಿಡ್ ಯು ಕಂಪ್ಲೀಟ್ ದ ಪ್ರಾಜೆಕ್ಟ್? ಒಬ್ಬರಿದ್ರು ನಾವು ಡಿಡ್ ಯು ಕಂಪ್ಲೀಟ್ ದ ಪ್ರಾಜೆಕ್ಟ್ ಅಂತ ಕೇಳ್ತೀವಿ. ಒಂದು 10 ಜನ ಒಂದು ಟೀಮ್ನಲ್ಲಿದ್ದರೆ ಅವ್ರಿಗೂ ನಾವು ಯು ಅಂತಲೇ ಕರೀಬೋದು. ಸೊ ಆ ಸಂದರ್ಭ ಒಬ್ಬರಿದ್ರೂ ನಾವು ಯು ಅಂತಲೇ ಕರೀತೀವಿ. ಡಿಡ್ ಒಂದು 10 ಜನ ಇದ್ರೂ ನಾವು ಯು ಅಂತಲೇ ಕರೀತೀವಿ. ಸೊ ಇಲ್ಲಿ ನಮಗೆ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಒಬ್ಬರಿದ್ರು ಯು ಅಂತಲೇ ಕರೀಬೇಕು, ಒಂದು 10 ಜನ ಇದ್ರು ಯು ಅಂತಲೇ ನಾವು ಪ್ರಶ್ನೆ ಕೇಳಬೇಕು. ಓಕೆ, ಮತ್ತೊಮ್ಮೆ ನಿಮಗೆ ಇಂಗ್ಲೀಷ್ನಲ್ಲಿ ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ನಾನು ಇನ್ನೊಂದ್ಸಲ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೋಟ್ ಮಾಡಿಕೊಂಡು ಅದನ್ನು ನಾನು ಹೇಗೆ ನಿಮಗೆ ಉಚ್ಚಾರಣೆ ಮಾಡ್ತಾ ಇದ್ದನೋ ಹಾಗೆ ನೀವು ಅದನ್ನು ಉಚ್ಚಾರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ರಿ. ಡಿಡ್ ಶೀ ಗೆಟ್ ಯು ಅ ಶರ್ಟ್? Did you drive your new car? Did you complete the project? Did you read the novel? Did he go to London? Did they shake the tables? Did you cook rice and vegetables? Did the students come on time? Did they inform you? Did she ask you something?
Did you give advice? Did they bring good news? Did they write letters? Did he take your book? Did you call me last night? Did you disperse the salary? Did she tear the documents? Did the trainer teach them? Did you invite them? Did it rain there? Okay, friends? ಇದೆ ತರ ನೀವು ಜೋರಾಗಿ ಒಂದು ಸ್ವಲ್ಪ ಓದೋದಕ್ಕೆ ಪ್ರಯತ್ನ ಪಡ್ರಿ. ಆವಾಗ ನಿಮಗೆ ಆ ಇಂಗ್ಲಿಷ್ ಪದಗಳು ಸುಲಭವಾಗಿ ಮಾತನಾಡೋಕ್ಕಾಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟಿಸಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಅನಿಶ್ಚಿತ ಪ್ರಶ್ನಾರ್ಥ ವಾಕ್ಯವನ್ನು ಹೇಗೆ ಬರೆಯೋದು ಸೂತ್ರ ಜೊತೆಗೆ, ಮತ್ತು ಸೂತ್ರ ಇಲ್ಲದೆ ಇದೇ ಥರ ಅನಿಶ್ಚಿತ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ಬರೆಯೋದು ಅನ್ನೋದು ನಾವು ಕಲಿತಿದ್ವಿ. ಐ ವಿಶ್ ಯು ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು.